ದೈವ ನುಡಿಕೊಟ್ಟಿದೆ, ನೀನು ಬರೋದಲ್ಲ, ನಿನ್ನ ಯಜಮಾನನ್ನು ಕಳಿಸು ಅಂತ ದೈವ ನುಡಿಕೊಟ್ಟಿದೆ. ದೈವ ನುಡಿ ಅಂದರೆ ನಮ್ಮ ಡೈರೆಕ್ಟರ್ ಬಂದು ಶರಣು ಹೇಳಬೇಕು ಅಂತೇಳಿ ಹೇಳಿ. ಎರಡು ವರ್ಷದಲ್ಲಿ ಕೆಲಸ ಆಗಿರುವಂಥದ್ದು ಕೇವಲ 10% ಮಾತ್ರ. ಅದೇ ಅವರಿಗೆ ಅನಾರೋಗ್ಯದ ನಿಮಿತ್ತ ಈಗ ಸಂಪೂರ್ಣವಾಗಿ ಕೆಲಸ ಸ್ಥಗಿತ ಆಗಿದೆ. ಇತ್ತೀಚೆಗೆ ಒಂದು ಮಂಗಳೂರಿನ ಹಂಬನಕಟ್ಟೆ ಪರಿಸರದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಒಂದು ಬಿಲ್ಡಿಂಗ್ ಕಟ್ಟಣ ಆಗಲಿಕ್ಕಿತ್ತು. ಅದು ತುಂಬ ತೀರಾ ಕಳಮಟ್ಟದಲ್ಲಿ ಬಿದ್ದಿದೆ, ಏನು ಅಭಿವೃದ್ಧಿ ಕಾಣ್ತಾ ಇಲ್ಲ. ಅದರ ಬಗ್ಗೆ ಶರವ ಗುಳಿಯ ಕ್ಷೇತ್ರಕ್ಕೆ ಹೋಗಿ ಅವರು ದೈವದ ವರ್ಷದ ಕೋಲಕಾಲ ಸಮಯದಲ್ಲಿ ಆ ದೈವದ ಹತ್ರ ಕೇಳಿದ್ದಾರೆ. ಅದಕ್ಕೆ ಅವರು ಅದರ ಯಾರು ಕಾಂಟ್ಯಾಕ್ಟ್ ವಹಿಸ್ಕೊಂಡಿದ್ದಾರೆ ಅವರು ಹೋಗಲಿಲ್ಲ, ಅವರ ಕೆಲಸದವರನ್ನು ಕಳಿಸಿದರು, ಅವರಿಗೆ ಕಾರಣಾಂತರದಿಂದ ಬರಲಿಕ್ಕೆ ಆಗಲಿಲ್ಲ. ಆ ದೈವ ನುಡಿಕೊಟ್ಟಿದೆ, ನೀನು ಬರೋದಲ್ಲ, ನಿನ್ನ ಯಜಮಾನನ್ನು ಕಳಿಸು ಅಂತ ದೈವ ನುಡಿಕೊಟ್ಟಿದೆ. ಆದ ಕಾರಣ ಇತ್ತೀಚೆಗೆ ತುಂಬ ಕೆಳಗ ಮಟ್ಟದಲ್ಲಿ ಉಂಟು, ಅದರ ಬಗ್ಗೆ ಕೇಳಿದು, ಅದಕ್ಕೆ ದೈವ ನುಡಿಕೊಟ್ಟಿದೆ, ನೀನು ಬಂದದಲ್ಲ, ನಿನ್ನ ಯಜಮಾನನ್ನು ಕಳಿಸು, ಮತ್ತು ನಾಳೆ ಭಕ್ತಿಪೂರ್ವಕವಾಗಿ ಬರಬೇಕಷ್ಟೇ, ಇನ್ನು ಆಡಂಬರ ಅಲ್ಲ, ಇನ್ನು ಮುಂದಕ್ಕೂ ದೊಡ್ಡ ಗಂಡಾಂತರ, ನಾಳೆ ನನ್ನನ್ನು ದೂರು ಬೇಡ ಅಂತ ಹೇಳಿದಂತೆ. ಅಂದರೆ ನಾನು ಆ ಹೊತ್ತಿಗೆ ಇರಲಿಲ್ಲ, ನನ್ನ ಗಮನಕ್ಕೆ ಬಂದದ್ದನ್ನು ನಾನು ಹೇಳುವುದು. ನನ್ನ ಹತ್ರ ಅವರು ಆ ಯಜಮಾನ ಬಂದಿದ್ದರು, ಇಲ್ಲಿ ನಾನೇ ನಮ್ಮ ಭೂಮಿ ಪೂಜೆಗೆ ಒಂದು ಅರ್ಚಕರನ್ನು ನೀವು ಕಳಿಸಬೇಕು, ನನ್ನ ಹತ್ರ ಹೇಳಿ ನಾನೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇನೆ, ಅದರೊಟ್ಟಿಗೆ ಈ ಗುಳಿಗಂದು ಶಕ್ತಿಯು ನಾನು ಹೇಳಿದ್ದೇನೆ, ಈ ಪರಿಸರದ ಅಧಿಪತಿಯಾಗಿರುವಂಥ ಗುಳಿಗದ ಕ್ಷೇತ್ರದ ಶರವ ಕ್ಷೇತ್ರ ಶರವ ಗುಳಿಗ ಅಂತ ಭಾರಿ ಪ್ರಸಿದ್ಧ. ಅಲ್ಲಿ ನೀವು ಪ್ರತಿ ಸಂಕ್ರಮಣಕ್ಕೆ ಹೋಗಿ ಒಂದು ಸೀಯಾಳ ತೆಂಗಿನಕಾಯಿ ಮಲ್ಲಿಗೆ ಹೂವು ಕೊಡಬೇಕು, ಹಾಗೂ ವರ್ಷಂ ಪ್ರತಿ ಅದಕ್ಕೆ ಕೋಲ ಉತ್ಸವ ಅಂತ ನಡೀಲಿಕ್ಕುಂಟು. ಆ ಸಮಯದಲ್ಲಿ ಅದಕ್ಕೆ ರಕ್ತಾಹಾರ, ಅದಕ್ಕೆ ಇರುವಂಥ ರಕ್ತಾಹಾರ ಕಾಣಿಕೆ ಅದೆಲ್ಲ ಕೊಟ್ಟು ನೀವು ಸಹಕರಿಸಿ ನಿಮ್ಮನ್ನು ಒಳ್ಳೆಯ ಅಭಿವೃದ್ಧಿ ಮಾಡ್ತದೆ. ಅದರೊಟ್ಟಿಗೆ ಈ ಕ್ಷೇತ್ರಕ್ಕೂ ಬಂದು ಇಲ್ಲಿಯ ಪ್ರಸಾದವನ್ನು ಕೊಂಡೋಗಿ ಆ ಜಾಗಕ್ಕೆ ಹಾಕಿ ಎಲ್ಲ ಪರಿಹಾರ ಆಗ್ತದೆ, ಬಿಲ್ಡಿಂಗ್ ಒಳ್ಳೆ ರೀತಿಯಲ್ಲಿ ನಡೀತದೆ, ಏನು ಭಯಪಡೋದು ಅಗತ್ಯ ಇಲ್ಲ ಅಂತ ಹೇಳಿದ್ದೆ. ಅದು ಏನೋ ಈಗ ಕಾರಣಾಂತರ ಹೋಗಲಿಕ್ಕೆ ಆಗಲಿಲ್ಲ, ಆ ದೈವವೂ ನೋಡಿಕೊಟ್ಟಿದೆ. ಇನ್ನು ಮುಂದಕ್ಕೂ ಅವರಿಗೆಲ್ಲ ಒಳ್ಳೆ ಬುದ್ಧಿ ಕೊಟ್ಟು ಕ್ಷೇತ್ರದ ಶರಭೇಶ್ವರ ಮಹಾಗಣಪತಿ ಅದರೊಟ್ಟಿಗೆ ದೈವದ ಅಪೂರ್ಣ ಅನುಗ್ರಹ ಇತ್ತು, ಒಂದು ಬಿಲ್ಡಿಂಗ್ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತೇಳಿ. ನಿರ್ಲಕ್ಷ್ಯ ಅಂತ ಹೇಳಿದರೆ ಅವರೇ ಹೋಗಲಿಲ್ಲ, ಅವರು ಭೂಮಿ ಪೂಜೆ ಆಗೋದಿಸೋದು, ಅದು ತಿಂಗಳಿಗೆ ಒಂದು ಸತಿ ಮಾತ್ರ ಓಪನ್ ಆಗೋದು, ಸಂಕ್ರಮಣ ದಿವಸ ಗೇಟ್ ಓಪನ್ ಮಾಡ್ತಾರೆ, ಅದರೊಳಗೆ ಪ್ರವೇಶ ಇರೋದು ತಿಂಗಳಿಗೆ ಒಂದು ಸತಿ ಮಾತ್ರ. ಇವರಿಗೆ ಎನಿ ಟೈಮ್ ಬ್ಯುಸಿ ಇರ್ತಾರೆ, ಬೆಂಗಳೂರಿಗೆ ಹೋಗ್ತಾ ಬರ್ತಾರೆ, ಇಲ್ಲಿ ಇರ್ತಾರೆ, ಮೂಡುಬಿದ್ರೆ ಹೋಗ್ತಾರೆ, ಹಾಗೂ ಹಾಗೆ ಅನುಕೂಲಕ್ಕಾಗಲಿಲ್ಲ. ತಿಂಗಳಿಗೆ ಸಂಕ್ರಮಣ ದಿವಸ ಅವರ ಕೆಲಸದವ್ರ ಹತ್ರ ಕಳಿಸ್ತಾರೆ. ಅದು ದೈವಕ್ಕೆ ಅಂದರೆ ಯಜಮಾನವೇ ಬರಬೇಕು ಅಂತ ಇರ್ತದೆ, ಯಜಮಾನ ಹೋಗಿ ಭಕ್ತಿಯಲ್ಲಿ ಬೇಡಿದರೆ ಅದು ತತಸ್ಥ ಮಾಡ್ತದೆ, ಖಂಡಿತ ಮಾಡ್ತದೆ. ಇವರು ಕಾರಣಾಂತರದಿಂದ ಹೋಗಲಿಕ್ಕೆ ಆಗಲಿಲ್ಲ ಅವರಿಗೆ, ಆದ ಕಾರಣ ಇನ್ನು ಮುಂದಕ್ಕೆ ಅವ್ರು ಹೋಗಿ ಒಪ್ಪ ಬೆಳೆದರೆ ಖಂಡಿತವಾಗಿ ಅದು ಅನುಗ್ರಹ ಮಾಡ್ತದೆ, ಅದು ಯಾರನ್ನು ಬಿಟ್ಟಾಗಲಿಲ್ಲ, ಒಳ್ಳೇದು ಮಾಡ್ತದೆ. ಆ ಪರಿಸರದವರು ತಿಂಗಳಿಗೆ ಸಂಕ್ರಮಣಕ್ಕೆ ಎಲ್ಲರೂ ಹೋಗಿ ತೆಂಗಿನಕಾಯಿ ಸೀಯಾಳ ಎಲ್ಲ ಕೊಡ್ತಾರೆ, ಮಲ್ಲಿಗೆ ಹೂ ಎಲ್ಲ ಒಳ್ಳೆ ಮಾಡಿದೆ, ಇನ್ನು ಮುಂದಕ್ಕೆ ಒಳ್ಳೆ ಮಾಡ್ತದೆ. ಅದು ದೈವ ಅಂದರೆ ನಮ್ಮ ಭಾಷೆ ಬಂದು ಶರಣ ಹೇಳಬೇಕು ಅಂತೇಳಿ. ಇದು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ, ಕಾರ್ ಪಾರ್ಕಿಂಗ್ ಕೂಡ ಇದೆ. ಇದು 400 ಕಾರು 400 2 ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿ. ಹೌದು, ಇಲ್ಲ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನೇರವಾಗಿ ಹೇಳ್ತೀನಿ. ನನಗೆ ಅವ್ರದ್ದು ಟೆಂಡರ್ ಪಾಸ್ ಆದಮೇಲೆ ನಾನು ಬಂದದ್ದು, ನಾನು ಬೆಂಗಳೂರಲ್ಲೇ ಇದ್ದೆ ಒಂದು 18 ವರ್ಷ. ಇಲ್ಲಿ ಭೂಮಿ ಪೂಜೆ ಅದೆಲ್ಲ ಮಾಡಿದ್ದೀವಿ, ಮತ್ತು ಸಂಕ್ರಾಂತಿಗೆ ಏನೇನು ಸಲ್ಲಿಸಬೇಕು ಕೈಲಾದಷ್ಟು
ಅದು ಕೊಡ್ತಾ ಇದ್ದೀವಿ ದೈವಕ್ಕೆ. ಈ ಕಾಮಗಾರಿ ಮುಂದೆ ಹೋಗ್ಲಿಲ್ಲ, ಕೆಳಗಿಂದೆ ಹೋಗ್ತಾ ಇಲ್ಲ, ಮುಂದೆ ಹೋಗ್ತಾ ಇಲ್ಲ, ಕೆಳಗೆ ಹಿಂದೆ ಹಿಂದೆ ಅದಕ್ಕೆ ಅಡಚಣೆಗಳು ಬರ್ತಾ ಇದೆ. ದೈವ ನುಡಿ ಏನು ಹೇಳಿದ್ರು? ದೈವ ನುಡಿ ಅಂದರೆ ನಮ್ಮ ಡೈರೆಕ್ಟ್ರು ಬಂದು ಸರಣು ಹೇಳಬೇಕು ಅಂತೇಳಿ ಹೇಳ್ತು. ನೀವು ಬಂದರೆ ಸರಿಯಾಗೋದಿಲ್ಲ ಅಂತೇಳಿ, ನಿಮಗೆ ನಂದು ಅಭಯ ಯಾವಾಗಲೂ ಇದೆ ಅಂತೇಳಿ. ಅದಕ್ಕೆ ಅವರೇ ಬರಬೇಕು. ಇಲ್ದಿದ್ರೆ ನೋಡಬೇಕು ದೈವದತ್ತ ಪ್ರಾರ್ಥನೆ ಮಾಡೋದು. ಇಲ್ಲ ಹಾಗಾಗಿ ಆಗಲಿಕ್ಕಿಲ್ಲ, ದೈವ ಕಾಪಾಡುತ್ತೆ ಆಗಿದೆ ಅಂತ ಹೇಳಿದ್ದೀನಿ. ದೈವ ನನಗೆ ಅಭಯ ಕೊಟ್ಟಿದೆ, ನನಗೆ ಅಭಯ ಕೊಟ್ಟ ಮೇಲೆ ಭಾಸನ್ ಕೂಡ ಬಿಡೋದಿಲ್ಲ, ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು ವರ್ಷ ಕಾಯ್ಬೇಕು ಮೇ ತನಕ. ನೆಕ್ಸ್ಟ್ ಇಲ್ಲ, ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಏನೂ ಮಾಡಿಲ್ಲ. ಇಲ್ಲಿ ಭೂಮಿ ಪೂಜೆ ಎಲ್ಲ ಮಾಡಿದ್ದಾರೆ, ಈ ಶರವು ಗಣಪತಿ ದೇವಸ್ಥಾನ ಏನೂ ಮಾಡಿಲ್ಲ. ಅಂದರೆ ತಿಂಗಳ ತಿಂಗಳ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಅವರು ಬಂದಿಲ್ಲ? ಇಲ್ಲ, ಅವರು ಬರ್ತಾ ಇರ್ತಾರೆ. ಅವ್ರು ಇಲ್ಲದಿದ್ದರೆ ನಾನು ಬರ್ತೀನಿ ಅವರ ಪರವಾಗಿ. ಮಂಗಳೂರು ಮಹಾನಗರ ಪಾಲಿಕೆಯ ಸ್ಮಾರ್ಟ್ ಸಿಟಿಯ ವತಿಯಿಂದ PPP ಆಧಾರದಲ್ಲಿ ನಮ್ಮ ಮಂಗಳೂರಲ್ಲಿರತಕ್ಕಂಥ ಹಳೆ ಬಸ್ ಸ್ಟ್ಯಾಂಡ್ ಪ್ರದೇಶ ಇದೆ, ಆ ಪ್ರದೇಶದಲ್ಲಿ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗಿಗೆ ನಾವು ಈಗಾಗಲೇ ಸ್ಮಾರ್ಟ್ ಸಿಟಿಯ ಮುಖಾಂತರ ಒಡಂಬಡಿಕೆಯನ್ನು ಮಾಡಿಕೊಂಡು ಕಾರ್ ಇನ್ಫ್ರಾ ಎಂಬಂತಹ ರಾಕೇಶ್ ಶೆಟ್ಟಿ ಅವರ ಪಾಲುದಾರಿಕೆ ಇರತಕ್ಕಂತಹ ಕಂಪನಿಗೆ ನಾವು ಕೊಟ್ಟಿದ್ದೇವೆ. ಈಗಾಗಲೇ ಕೊಟ್ಟು 2 ವರ್ಷ ಆಗಿದೆ. ಆದರೆ ಅಲ್ಲಿ ಸುಮಾರು 80% ಕೆಲಸ, ಅಂದರೆ 3 ವರ್ಷದ ಅವಧಿಯಲ್ಲಿ ಅವರು ಅದನ್ನು ಫಿನಿಷ್ ಮಾಡಬೇಕಾಗಿತ್ತು. ಒಟ್ಟು 70 ಕೋಟಿ ರೂಪಾಯಿಯ ಅದು ಪ್ರಾಜೆಕ್ಟ್. ಅವರು ಪ್ರಾಜೆಕ್ಟ್ ಮುಗಿದ ನಂತರ ಪ್ರತಿ ವರ್ಷ ಅಂದರೆ 30 ವರ್ಷದ ಅದು ಎಗ್ರಿಮೆಂಟನ್ನು ಮಾಡಿರುವಂಥದ್ದು. ಪ್ರತಿ ವರ್ಷ ಅವರು 3 ಕೋಟಿ 55 ಲಕ್ಷ ರೂಪಾಯಿ ಅವರು ಮಂಗಳೂರು ಮಹಾನಗರ ಪಾಲಿಕೆಗೆ ಅವರು ಅದರಿಂದ ಬರತಕ್ಕಂಥ ಆದಾಯದಲ್ಲಿ ಅವರು ಕಟ್ಟಬೇಕು. ಅದರ ಜೊತೆಗೆ ಸುಮಾರು 200 ಕಾರ್ ಪಾರ್ಕಿಂಗ್ ಮಂಗಳೂರು ಮಹಾನಗರ ಪಾಲಿಕೆಗೆ ಕೊಡಬೇಕಾಗಿತ್ತು. ಈ ಒಂದು ಒಡಂಬಡಿಕೆಯ ಆಧಾರದಲ್ಲಿ ಅವರಿಗೆ ಆ ಒಂದು PPP ಆಧಾರದಲ್ಲಿ ಅವರಿಗೆ ಕೊಟ್ಟಿರುವಂಥದ್ದು. ಆದರೆ 2 ವರ್ಷದಲ್ಲಿ ಕೆಲಸ ಆಗಿರುವಂಥದ್ದು ಕೇವಲ 10% ಮಾತ್ರ. ಹಾಗಾಗಿ ಇದರ ಬಗ್ಗೆ ನಾವು ಸ್ಮಾರ್ಟ್ ಸಿಟಿಯ ಮೀಟಿಂಗಲ್ಲಿ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ನಮ್ಮ ಸ್ಮಾರ್ಟ್ ಸಿಟಿಯ ಚೇರ್ಮ್ಯಾನ್ರು ಅವರಿಗೆ ಟರ್ಮಿನೇಷನ್ ನೋಟಿಸ್ ಕೊಡಲಿಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ಮಾತಾಡಿಸುವಂಥ ಸಂದರ್ಭದಲ್ಲಿ ಅವರೀಗ ಸದ್ಯಕ್ಕೆ ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಹಾಗಾಗಿ ನಾವು ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದೇವೆ. ಅದಕ್ಕೆ ಅವರ ಉತ್ತರ ಬಂದ ನಂತರ ಮುಂದಿನ ಕ್ರಮವನ್ನು ನಾವು ಕೈಗೊಳ್ತೇವೆ. ಅದೇ ಅವರಿಗೆ ಅನಾರೋಗ್ಯದ ನಿಮಿತ್ತ ಈಗ ಸಂಪೂರ್ಣವಾಗಿ ಕೆಲಸ ಸ್ಥಗಿತ ಆಗಿದೆ. ಹಾಗಾಗಿ ಇನ್ನು ಅವರನ್ನು ಅವರ ಪಾಲುದಾರಿಕೆಯಲ್ಲಿರತಕ್ಕಂತಹ ಉಳಿದವರನ್ನು ಕೂಡ ನಾನು ಕರೆದು ಮಾತಾಡಲಿಕ್ಕೆ ನಮ್ಮ ಸ್ಮಾರ್ಟ್ ಸಿಟಿಯ GM Tech ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಅವರಿಗೆ ಅರುಣ್ ಪ್ರಭರ್ ಅವರಿಗೆ ಹೇಳಿದ್ದೇನೆ ನಾನು. ತಕ್ಷಣ ಒಂದು ವೇಳೆ ಅವರಿಂದ ಮಾಡಲಿಕ್ಕೆ ಆಗದಿದ್ದರೆ ಒಂದು ಟೆಂಡರನ್ನು ನಾವೇನು ಎಗ್ರಿಮೆಂಟ್ ಮಾಡಿದ್ದೇವೆ ಅದನ್ನು ಟರ್ಮಿನೇಟ್ ಮಾಡಿ ಹೊಸ ನಾವು ಟೆಂಡರನ್ನು ಕರೆಯಲಿಕ್ಕೆ ಕೂಡ ಸ್ಮಾರ್ಟ್ ಸಿಟಿಯ ಮುಖಾಂತರ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ.
ದೈವ ನುಡಿಕೊಟ್ಟಿದೆ, ನೀನು ಬರೋದಲ್ಲ, ನಿನ್ನ ಯಜಮಾನನ್ನು ಕಳಿಸು ಅಂತ ದೈವ ನುಡಿಕೊಟ್ಟಿದೆ. ದೈವ ನುಡಿ ಅಂದರೆ ನಮ್ಮ ಡೈರೆಕ್ಟರ್ ಬಂದು ಶರಣು ಹೇಳಬೇಕು ಅಂತೇಳಿ ಹೇಳಿ. ಎರಡು ವರ್ಷದಲ್ಲಿ ಕೆಲಸ ಆಗಿರುವಂಥದ್ದು ಕೇವಲ 10% ಮಾತ್ರ. ಅದೇ ಅವರಿಗೆ ಅನಾರೋಗ್ಯದ ನಿಮಿತ್ತ ಈಗ ಸಂಪೂರ್ಣವಾಗಿ ಕೆಲಸ ಸ್ಥಗಿತ ಆಗಿದೆ.